ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಬೇಸಿಕ್ ವಾಸ್ತು ಬಗ್ಗೆ ತಿಳ್ಕೊಳ್ಳೋಣ. ಯಾಕೆಂದರೆ ಬಾಡಿಗೆ ಮನೆಯನ್ನು ಹುಡುಕ್ತಾ ಇದ್ದೀವಿ ಅಂತಂದರೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಕೆಲವೊಂದು ವಾಸ್ತು ಟಿಪ್ಸನ್ನು ಅಂದರೆ ಬೇಸಿಕ್ ವಾಸ್ತು ಟಿಪ್ಸನ್ನು ನಾವು ತಿಳ್ಕೊಂಡಿದ್ರೆ ಸ್ವಲ್ಪ ಮಟ್ಟಿಗಾದರೂ ಅನುಕೂಲವಾಗಿರುವಂಥ ಮನೆಯನ್ನು ನಾವು ಹುಡುಕ್ಬೋದು. ಹಾಗಾಗಿ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಅಡುಗೆ ಮನೆಯಲ್ಲಿ ಕುಬೇರ ಮೂಲೆನ ನಾವು ಯಾವ ರೀತಿ ನೋಡೋದು, ಯಾವ ರೀತಿ ತಿಳ್ಕೊಳ್ಳೋದು ಅದನ್ನು ಕೂಡ ತೋರಿಸ್ಕೊಡಿ ಅಂತ ಕೇಳಿದ್ರಿ ಅಲ್ವಾ. ದೇವರ ಮನೆ ಬಾಗಿಲು ಪಶ್ಚಿಮ ದಿಕ್ಕಿಗಿದ್ರೆ ಒಳ್ಳೇದಾ? ಮನೆ ಮುಂದೆ ಸಂಪು ಬಂದಿರ್ಬೋದಾ? ಅಥವಾ ಮನೆ ಒಳಗಡೆ ಬೆಡ್ರೂಮಲ್ಲೂ ಕೂಡ ಕೆಲವು ಸಲ ಸಂಪು ಬಂದ್ಬಿಟ್ಟಿರುತ್ತೆ, ಇದು ಒಳ್ಳೇದಾ? ಇದ್ರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಕೆಲವೊಂದ್ಸಲ ಏನಾಗ್ಬಿಡುತ್ತೆ, ಮನೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಮತ್ತೆ ನಮ್ಮ ಕಡಿಮೆ ಬಜೆಟ್ ಅಲ್ಲಿ ಸಿಗ್ತಾ ಇದೆ ಅಂತ ಹೇಳಿ ಮನೆಯನ್ನ ನಾವು ಮಾಡ್ಕೋತೀವಿ, ಅಂದ್ರೆ ಬಾಡಿಗೆ ಮನೆಯನ್ನ ನಾವು ಮಾಡ್ಕೊಳ್ತೀವಿ. ಆಗೇನಾಗುತ್ತೆ, ಮನೆಗೆ ಹೋದ್ಮೇಲೆ ಒಂದೊಂದೇ ಸಮಸ್ಯೆಗಳು ಕಾಡೋದಕ್ಕೆ ಶುರು ಮಾಡುತ್ತೆ. ಇನ್ನು ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಸಡನ್ ಆಗಿ ಮನೆ ಖಾಲಿ ಮಾಡುವಂಥದ್ದು, ಅಂದ್ರೆ 2-3 ತಿಂಗಳಿಗೆಲ್ಲ ಒಂದೊಂದು ಮನೆ ಚೇಂಜ್ ಮಾಡ್ತಾ ಇರ್ತಾರೆ. ಆ ಓನರ್ ಜೊತೆ ಅಡ್ಜಸ್ಟ್ ಆಗಲ್ಲ, ಅಕ್ಕಪಕ್ಕದವ್ರ ಜೊತೆ ಅಡ್ಜಸ್ಟ್ ಆಗಲ್ಲ, ಈ ಮನೇಲಿ ಅದಿರ್ಬೇಕಿತ್ತು, ಇದಿರ್ಬೇಕಿತ್ತು, ನಮಗ್ ಸೆಟ್ ಆಗ್ತಿಲ್ಲ ಅಂತ ಆ ಮನೆಗೆ ಹೋದ್ಮೇಲೆ ಕಾರಣಗಳನ್ನ ಹುಡುಕುವಂಥದ್ದು. 2-3 ತಿಂಗಳಿಗೆಲ್ಲ ಒಂದೊಂದು ಮನೆ ಖಾಲಿ ಮಾಡೋದು. ಎಷ್ಟೋ ಜನ ನಾನು ನೋಡಿರೋ ಮಟ್ಟಿಗೆ ಹಾಲು ಉಕ್ಸಿರ್ತಾರೆ, ಒಂದು ದಿನ 2 ದಿನ ಆ ಮನೇಲಿ ಇರ್ತಾರೆ, ಅಯ್ಯೋ ಯಾಕೋ ಈ ಮನೇಲಿ ನಮಗೆ ನೆಮ್ಮದಿನೇ ಇಲ್ಲ, ಸಮಾಧಾನ ಆಗ್ತಾ ಇಲ್ಲ ಅಂತ ಹೇಳಿ ಇಮ್ಮಿಡಿಯೇಟ್ ಖಾಲಿ ಮಾಡಿರ್ತಾರೆ. ಇದು ಕೂಡ ನಡೆದಿದೆ. ಇದರಿಂದ ಸಾಕಷ್ಟು ಲಾಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮನೆದು ಪೇಂಟಿಂಗ್ ಚಾರ್ಜ್ ಇಟ್ಕೊಳ್ತಾರೆ, ನಾವು ಒಂದು ದಿನ ಇದ್ರೂ ಕೂಡ ಆ ಮನೆದು ಪೇಂಟಿಂಗ್ ಚಾರ್ಜ್ ಕಟ್ ಮಾಡ್ಕೋತಾರೆ, 1 ತಿಂಗಳು ಬಾಡಿಗೆ ಕಟ್ ಮಾಡ್ಕೋತಾರೆ. ಹಾಗಾಗಿ ಇದು ಕೂಡ ಮನಿ ಲಾಸ್ ಅಂತಾನೆ ಹೇಳ್ಬೋದು. ಅದಕ್ಕೆ ನೀವೇನ್ ಮಾಡ್ಬೇಕು, ಯಾವುದೇ ಮನೆಯನ್ನ ನಾವು ಮೊದಲು ನೋಡಿದ್ರೆ ನಮ್ಗೆ ಏನ್ ಅನ್ನಿಸ್ಬೇಕು ಗೊತ್ತಾ, ನಮಗೆ ಒಂದು ಒಳ್ಳೆ ಪಾಸಿಟಿವ್ ಫೀಲ್ ಆಗ್ಬೇಕು. ಹಾಗೆ ಆಗುತ್ತೆ ಅದು, ಯಾಕೆ ಅಂದ್ರೆ ಆ ಮನೆ ನಮಗೆ ಸೆಟ್ ಆಗುತ್ತೆ ಅನ್ನೋ ತರ ಇದ್ರೆ ಒಂದ್ ರೀತಿಯ ಸಮಾಧಾನ ಅನ್ಸುತ್ತೆ ನಮಗೆ. ಅದನ್ನ ನಾವು ಅರ್ಥ ಮಾಡ್ಕೊಂಡು ಮನೆಯನ್ನ ನಾವು ಫೈನಲೈಸ್ ಮಾಡ್ಬೇಕಾ ಬೇಡವಾ ಅನ್ನೋದನ್ನ ಡಿಸೈಡ್ ಮಾಡ್ಬೇಕು. ತುಂಬಾ ಹಳೆ ಬಿಲ್ಡಿಂಗ್ ಗಳನ್ನ ನೋಡ್ಬೇಡಿ. ಮತ್ತೆ ಆ ಮೆಟ್ಲಾಗಿರ್ಬೋದು, ಗೇಟ್ ಗಳಾಗಿರ್ಬೋದು, ಗೋಡೆಗಳಾಗಿರ್ಬೋದು, ಬಿರುಕು ಬಿಟ್ಟಿರುವಂತದ್ದು, ತುಂಬಾ ಹಳೇದಾಗಿರುವಂತದ್ದು ಅಂತ ಮನೆಗಳನ್ನ ಆದಷ್ಟು ನೋಡಕ್ ಹೋಗ್ಬೇಡಿ. ಇರ್ಬೋದು ನಮ್ಮ ಕೈಲಿರುವಂತ ಬಜೆಟ್ ಗೆ ತಕ್ಕಂಗೆ ನಾವು ಮನೆ ನೋಡ್ಬೇಕಲ್ಲ ಅಂತ. ಆದ್ರೂ ಕೂಡ ಆ ಮನೆಯಲ್ಲಿ ನಾವು ವಾಸ ಮಾಡ್ತೀವಿ ಅಂದ್ಮೇಲೆ ನಮ್ಮ ಮುಂದಿನ ಜೀವನನು ಚೆನ್ನಾಗಿರ್ಬೇಕಲ್ವಾ, ಆ ಒಂದ್ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ಅಷ್ಟೇನೆ. ಅಡುಗೆ ಮನೆಯಲ್ಲಿ ಕುಬೇರ ಮೂಲೆ ಯಾವುದು ಅಂತ ನಾವು ಹೇಗೆ ತಿಳ್ಕೊಳ್ಳೋದು ಅಂತ ಕೇಳ್ತಾ ಇದ್ರಿ ಅಲ್ವಾ. ಈಗ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಅಡುಗೆ ಮನೆ ಗ್ಯಾಸ್ ಕಟ್ಟೆ ಯಾವಾಗಲೂ ಎಲ್ ಶೇಪಲ್ಲೇ ಇರುತ್ತೆ, ಪ್ರತಿಯೊಂದು ಮನೆಯಲ್ಲೂ ಇದು ಹೀಗೆ ಬರೋದು. ಸ್ಟೌವ್ ಈ ರೀತಿ ಇಟ್ಟಿರ್ತೀವಿ, ನಾವು ಪೂರ್ವಾಭಿಮುಖವಾಗಿ ನಿಂತ್ಕೊಂಡಿರ್ತೀವಿ ಅಡುಗೆ ಮಾಡೋದಕ್ಕೆ ಅಂತ. ನಮ್ಮ ಎಡಭಾಗಕ್ಕೆ ಸಿಂಕ್ ಬರುತ್ತೆ, ಪಾತ್ರೆ ತೊಳೆಯೋ ಸಿಂಕು. ಅದ್ರ ಪಕ್ಕ ಬರುವಂಥ ಮೂಲೆ ನೋಡಿ, ನಾನು ಈರುಳ್ಳಿ ಸ್ಟ್ಯಾಂಡ್ ಇಟ್ಟಿದ್ದೀನಲ್ಲ, ಆ ಮೂಲೆ ಅಗ್ನಿ ಮೂಲೆ ಬರುತ್ತೆ. ಅದ್ರ ಪಕ್ಕ ಬರುವಂಥ ಈ ಕಡೆ ಮೂಲೆನೇ ಕುಬೇರ ಮೂಲೆ ಬರುತ್ತೆ. ಇಲ್ಲಿ ಏನು ಮಿಕ್ಸಿ ಇಟ್ಟಿದ್ದೀನಿ ನಾನು, ಅದೇ ಮೂಲೆನೇ ಕುಬೇರ ಮೂಲೆ ಬರುವಂಥದ್ದು. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇದು ಇದೇ ರೀತಿ ಎಲ್ ಶೇಪ್ನಲ್ಲೇ ಇರುತ್ತೆ. ಈಗ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಆ ಮೂಲೆನಲ್ಲಿ ಯಾವಾಗಲೂ ಭಾರವಾದ ವಸ್ತುಗಳನ್ನ ಇಡಬೇಕು ಅಂತಾರೆ. ಹಾಗಾಗಿ ನೀವು ಬೇಕಿದ್ರೆ ಅಲ್ಲಿ ಅಕ್ಕಿ ಮೂಟೆನೋ ಅಥವಾ ಧಾನ್ಯಗಳು ಏನ್ ಬೇಕಾದ್ರೂ ಇಟ್ಕೋಬಹುದು. ಇನ್ನು ಕೆಲವರು ಆ ಒಂದು ಕುಬೇರ ಮೂಲೆಯಲ್ಲಿ ಫ್ರಿಡ್ಜ್ ಅನ್ನ ಇಟ್ಟಿರ್ತಾರೆ, ಅದನ್ನು ಕೂಡ ಇಡಬಹುದು. ಒಳ್ಳೇದೇನೆ, ಕುಬೇರ ಮೂಲೆಯಲ್ಲಿ ಭಾರವಾದ ವಸ್ತುಗಳನ್ನ ಇಡಬೇಕು ಅಷ್ಟೇನೆ. ಈ ರೀತಿ ಇರುತ್ತೆ. ಈಗ ನಿಮ್ಗೆ ಕುಬೇರ ಮೂಲೆ ಯಾವುದು ಅನ್ನೋದು ಗೊತ್ತಾಗಿದೆ ಅನ್ಕೊಂಡಿದ್ದೀನಿ. ಒಂದು ಬಾಡಿಗೆ ಮನೆಯನ್ನ ಹುಡುಕ್ತಾ ಇದ್ದೀರಾ ಅಂದ್ರೆ ಈ ಅಂಶಗಳನ್ನ ಮೈಂಡ್ ಅಲ್ಲಿ ಇಟ್ಕೋಬೇಕು. ಬಿಲ್ಡಿಂಗು ಚೆನ್ನಾಗಿರ್ಬೇಕು. ಯಾವಾಗ್ಲೂ ಅಷ್ಟೇನೆ, ನಾವು ಯಾವ ಮನೆ ನೋಡಕ್ ಹೋಗ್ತೀವೋ ಆ ಒಂದು ಬಿಲ್ಡಿಂಗು ಚೆನ್ನಾಗಿರ್ಬೇಕು. ಕ್ರ್ಯಾಕ್ ಬಿಟ್ಟಿರುವಂತದ್ದು, ಮೆಟ್ಲು ತುಂಬಾ ಹಳೇದಾಗಿರೋದು, ಗೇಟ್ ತುಂಬಾ ಹಳೇದಾಗಿರೋದು. ಯಾಕಂದ್ರೆ ಪ್ರತಿದಿನ ಓಡಾಡ್ತಾ ಇರ್ತೀವಿ, ಅದೆಲ್ಲ ಒಂದು ನೆಗೆಟಿವಿಟಿ ತರ ಇರುತ್ತೆ. ಮನೆ ಮುಂದೆಗಡೆ ಯಾವಾಗ್ಲೂ ಕಸದ ರಾಶಿ ಬೀಳೋ ಅಂಥದ್ದು, ಒಣಗೋಗ್ತಾ ಇರುವಂತ ಮರ ಆಗಿರ್ಬೋದು, ಪಾಳು ಬಿದ್ದಿರೋ ಮನೆಗಳು, ಖಾಲಿ ಸೈಟ್ ಓಕೆ, ಅಲ್ಲಿ ಪಾಳು ಬಿದ್ದಿರೋಂತ ಮನೆ ಆಗಿರ್ಬೋದು, ಕಸದ ರಾಶಿ ಆಗಿರ್ಬೋದು, ಇಂಥದ್ದೆಲ್ಲ ಇರಬಾರ್ದು. ಯಾಕಂದ್ರೆ ನಾವು ಯಾವ್ದಾದ್ರೂ ಒಂದು ಒಳ್ಳೆ ಕೆಲ್ಸಕ್ಕೆ ಅಂದ್ರೆ ಪ್ರತಿದಿನ ಹೋಗುವಂತ ಕೆಲಸಕ್ಕೆ ಆದ್ರೂ ಕೂಡ ಇದನ್ನೆಲ್ಲ ನಾವು ನೋಡ್ಕೊಂಡು ಹೋಗೋದ್ರಿಂದ ಅಷ್ಟು ಇದೆಲ್ಲ ಒಳ್ಳೇದಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಇಂಥದ್ದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳಿ. ಮತ್ತಿನ್ನೊಂದು ಅತಿ ಮುಖ್ಯವಾದ ವಿಚಾರ ಅಂತಂದ್ರೆ ಈಗ ರಸ್ತೆ ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಳ್ಳಿ. ಕೆಲವೊಬ್ರು ಏನ್ ಹೇಳ್ತಾರೆ ಅಂದ್ರೆ ಮೂರು ರಸ್ತೆಗಳು ಕೂಡೋ ಅಂತ ಕಡೆ, ಅಂದ್ರೆ ಯಾವ್ದಾದ್ರೂ ರಸ್ತೆ ಒಂದು ರೋಡ್ ಅಲ್ಲಿ ನೀವು ಮನೆ ಹುಡುಕ್ತೀರಾ ಅಂದ್ರೆ ಪೂರ್ತಿ ಕಾರ್ನರ್ ಅಲ್ಲಿ ಇರೋ ಮನೆಗಳನ್ನ ನೋಡಬಾರ್ದು. ಎಂಡ್ಗೆ ಇರುವಂತ ಮನೆ ಆದ್ರೂ ಓಕೆ ಪರವಾಗಿಲ್ಲ, ಈ ಸ್ಟಾರ್ಟಿಂಗ್ ಕಾರ್ನರ್ ಅಲ್ಲಿ ಇರುವಂತ ಮನೆಗಳನ್ನ ಆದಷ್ಟು ನೋಡಬಾರ್ದು. ನಿಮ್ಗೆ ಗೊತ್ತಿರುತ್ತೆ ಈ ರೀತಿ ಮೂರು ರಸ್ತೆಗಳು ಕೂಡೋ ಅಂತ ಕಡೆ ಈ ಅಮಾವಾಸ್ಯೆ ಹುಣ್ಣಿಮೆ ಇಂಥ ಕಡೆ ಏನ್ ಮಾಡ್ತಾರೆ, ದೃಷ್ಟಿ ತೆಗೆದಿರುವಂತದನ್ನ ತಗೊಂಡು ಬಂದು ಹಾಕ್ತಾ ಇರ್ತಾರೆ. ಅದು ಒಂದ್ ರೀತಿ ಕುತ್ತು ಅಂತ ಹೇಳ್ತಾರೆ ನಮ್ ಕಡೆ. ಹಾಗಾಗಿ ಅಲ್ಲಿ ನೀವು ಹೆಚ್ಚಾಗಿ ನೋಡಿರ್ಬೋದು, ಒಂದು ಫ್ಯಾಕ್ಟ್ರಿ ಇರ್ಲಿ, ಮನೆಗಳಿರ್ಲಿ, ಸ್ಕೂಲ್ ಇರ್ಲಿ, ಏನೇ ಇದ್ರು ಕೂಡ ಅಲ್ಲೊಂದು
ಗಣಪತಿ ವಿಗ್ರಹನ ಇಟ್ಟಿರ್ತಾರೆ, ಯಾಕಂದ್ರೆ ಇಂಥದ್ದು ಏನೇ ಒಂದು ಸಮಸ್ಯೆ ಬಂದ್ರೂ ಅದು ನಿವಾರಣೆ ಆಗತ್ತೆ ಅಂತ ಹೇಳಿ. ಹಾಗಾಗಿ ಆದಷ್ಟು ಅಂಥದನ್ನ ಅವಾಯ್ಡ್ ಮಾಡೋದು ಒಳ್ಳೇದು. ಏನಾದರೂ ಮನೆ ವಾಸ್ತು ಪ್ರಕಾರ ಇದೆ, ನಮ್ಮ ಬಜೆಟ್ಗೆ ಸಿಗ್ತಾ ಇದೆ ಅಂದರೆ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ ಆದಷ್ಟು ಸ್ವಲ್ಪ ಹುಷಾರಾಗಿರ್ಬೇಕು, ಹೆಚ್ಚಾಗಿ ಗಣಪತಿ ಪೂಜೆಯನ್ನು ಮಾಡ್ಕೋತಾ ಇರಬೇಕು, ಮತ್ತೆ ಆ ಒಂದು ಬಿಲ್ಡಿಂಗಲ್ಲಿ ಗಣಪತಿ ವಿಗ್ರಹ ಇಟ್ಟಿದ್ದಾರ ಅಂತ ನೋಡಿಕೊಂಡು ಬೇಕಾದರೆ ನೀವು ಆ ಮನೆಗೆ ಹೋಗ್ಬೋದು. ಯಾವುದೇ ಒಂದು ಮನೆಯನ್ನು ನೋಡೋದಕ್ಕೆ ಹೋದ್ರೂ ಕೂಡ ಆ ಮನೆ ನೋಡ್ತಿದ್ದಾಗೆ ನಮ್ಮ ಮನಸ್ಸಿಗೆ ಒಂದು ರೀತಿ ಫೀಲಿಂಗ್ ಆಗುತ್ತೆ, ಮನೆ ತುಂಬ ಚೆನ್ನಾಗಿದೆ ಅಂತನೋ, ಅಥವಾ ಏನೋ ಒಳಗಡೆ ಹೋಗ್ತಿದ್ದಾಗೆ ಮನಸ್ಸಿಗೇನೋ ಒಂದು ರೀತಿ ಸಮಾಧಾನ ಅನ್ನಿಸ್ತು, ಒಂದು ರೀತಿ ಪ್ರಶಾಂತವಾಗಿರುವಂಥ ಭಾವನೆ ಬಂತು ಅಂತ ಅನಿಸುತ್ತೆ ನಮಗೆ. ಅಲ್ಲಿ ಒಂದು ಪಾಸಿಟಿವಿಟಿ, ಧನಾತ್ಮಕ ಶಕ್ತಿ ಹೆಚ್ಚಾಗಿದ್ರೆ ನಮಗೆ ಈ ರೀತಿ ಫೀಲಿಂಗ್ ಆಗುತ್ತೆ. ಅಥವಾ ಅಲ್ಲಿ ನೆಗೆಟಿವಿಟಿ ಅನ್ನೋದೇ ಜಾಸ್ತಿ ಆಗಿದ್ರೆ, ಈ ಹಿಂದೆ ಅಲ್ಲಿದ್ದು ಖಾಲಿ ಮಾಡ್ಕೊಂಡು ಹೋಗಿರುವಂಥವ್ರು ಏನಾದರೂ ತುಂಬ ಸಮಸ್ಯೆಗಳನ್ನ ಅನುಭವಿಸಿ ಅವ್ರು ಖಾಲಿ ಮಾಡ್ಕೊಂಡು ಹೋಗಿದ್ರೆ ಅಲ್ಲಿ ನಾವು ಹೋಗಿ ಸ್ವಲ್ಪ ಹೊತ್ತು ಕೂಡ ನಿಲ್ಲಕ್ಕಾಗೋದಿಲ್ಲ. ತುಂಬಾನೇ ಒಂಥರ ಕಿರಿಕಿರಿ, ಹಿಂಸೆ, ಅಯ್ಯೋ ಬೇಡಪ್ಪ ಫಸ್ಟ್ ಹೋಗೋಣ ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ನಾವು ಇದನ್ನು ಕೂಡ ಅಬ್ಸರ್ವ್ ಮಾಡಬೇಕು. ಮನೆ ಒಳಗಡೆ ಹೋದಾಗ ನಮಗೇನು ಅನ್ನಿಸ್ತಾ ಇದೆ, ಒಂದು ರೀತಿ ಸಮಾಧಾನ ಆಗ್ತಾ ಇದೆಯಾ ಅಥವಾ ಕಿರಿಕಿರಿ ಆಗ್ತಾ ಇದೆಯಾ, ಅದನ್ನು ಅಬ್ಸರ್ವ್ ಮಾಡ್ಕೋಬೇಕು. ನಾವು ಒಂದು ಬಿಲ್ಡಿಂಗ್ಗೆ ಎಂಟ್ರಿ ಆಗ್ತೀವಿ ಅಂದರೆ ಗೇಟು ಯಾವ ಕಡೆಗಾದರೂ ಇದ್ರೂ ಪರವಾಗಿಲ್ಲ, ಮೆಟ್ಲು ಮಾತ್ರ ಪೂರ್ವಾಭಿಮುಖ ಹತ್ಕೊಂಡು ಹೋಗೋ ಥರ, ನಾವು ಪೂರ್ವಕ್ಕೆ ಮುಖ ಮಾಡಿ ಹತ್ಕೊಂಡು ಹೋಗೋ ಥರ ಅಥವಾ ಉತ್ತರಕ್ಕೆ ಮುಖ ಮಾಡಿ ಹತ್ಕೊಂಡು ಹೋಗೋ ಥರ ಈ ರೀತಿ ಮೆಟ್ಲುಗಳಿರಬೇಕು. ಅದು ತುಂಬಾ ಒಳ್ಳೆಯದು. ಇನ್ನು ಮನೆಯ ಮೇನ್ ಡೋರು ಅಷ್ಟೇ, ಕೆಲವ್ರಿಗೆ ಪೂರ್ವ ದಿಕ್ಕಿನ ಬಾಗಿಲು ಆಗ್ಬರುತ್ತೆ, ಕೆಲವ್ರಿಗೆ ಉತ್ತರ ದಿಕ್ಕಿನ ಬಾಗಿಲು ಆಗ್ಬರುತ್ತೆ, ಕೆಲವ್ರಿಗೆ ಪಶ್ಚಿಮ ಮತ್ತು ಕೆಲವ್ರಿಗೆ ತುಂಬ ಅಪರೂಪದಲ್ಲಿ ದಕ್ಷಿಣ ದಿಕ್ಕಿನ ಬಾಗಿಲುಗಳು ಆಗ್ಬರ್ತಾ ಇರುತ್ತೆ. ಹಾಗಾಗಿ ನಿಮಗೆ ಆಗ್ಬರುವಂಥ ದಿಕ್ಕಿನ ಬಾಗಿಲು ಅದು ಯಾವ ರೀತಿ ತಿಳ್ಕೋಬೇಕು, ನಿಮ್ಮ ಮನೆಯಲ್ಲಿ ಮುಖ್ಯಸ್ಥರು ಯಾರು, ಯಜಮಾನರು ಯಾರು, ಅವರ ಹೆಸರಿಗೆ ಆಗ್ಬರುವಂಥ ಬಾಗಿಲು ಇರೋವಂಥ ಮನೆಗಳನ್ನ ನೀವು ಹುಡುಕ್ಬೇಕು. ಅಷ್ಟೇ ಅಲ್ಲ, ನಿಮ್ಗೆ ಇಲ್ಲೊಂದು ಚಾರ್ಟ್ ಕೂಡ ಕೊಟ್ಟಿದ್ದೀನಿ ನೋಡಿ, ಮನೆಯಲ್ಲಿ ಎಷ್ಟು ಬಾಗಿಲುಗಳು ಇರಬೇಕು ಅಂತ. ಇದಂತೂ ತುಂಬಾ ಮುಖ್ಯ. ಈ ಹಿಂದೆ ಕೂಡ ನಾನು ಇದನ್ನು ಶೇರ್ ಮಾಡ್ಕೊಂಡಿದ್ದೆ, ಸಾಕಷ್ಟು ಜನ ಇದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ. ಹಾಗಾಗಿ ನೀವು ಅಷ್ಟೇ ತಿಳ್ಕೊಳ್ಳಿ, ಯಾವಾಗಲೂ ಅಷ್ಟೇ ಮನೆಯಲ್ಲಿ ಡೋರ್ಗಳು ಸಮಸಂಖ್ಯೆಯಲ್ಲೇ ಇರಬೇಕು. ಸಮಸಂಖ್ಯೆಯಲ್ಲಿದ್ದರೆ ತುಂಬ ಒಳ್ಳೆಯದು. ಎಷ್ಟು ಬಾಗಿಲಿದ್ರೆ ಏನು ಅದರ ಫಲ ಏನಿದೆ ಅನ್ನೋದು ಕೂಡ ಇದರಲ್ಲಿ ಕೊಟ್ಟಿರ್ತಾರೆ, ನೀವು ನೋಡ್ಕೋಬಹುದು. ಈ ನೀವು ವಾಸ್ತು ಚಿಹ್ನೆಯನ್ನು ಕೂಡ ನೀವು ನೋಡ್ಕೊಳ್ಳಿ, ನಿಮಗೆ ನೀಟಾಗಿ ಅರ್ಥ ಆಗ್ಬಿಡುತ್ತೆ. ಈಗ ಇದರ ದಿಕ್ಕನ್ನು ನೀವು ಸರಿಯಾಗಿ ಸೆಟ್ ಮಾಡ್ಕೊಳ್ಳಿ. ನಿಮ್ಮ ಮನೆ ಬಾಗಿಲು ಉತ್ತರಕ್ಕಿದ್ರೆ ಅದನ್ನ ಉತ್ತರಕ್ಕೆ ತಿರುಗಿಸಿ ನೀವು ಇಟ್ಟು ನೋಡಿ, ಕರೆಕ್ಟಾಗಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಕೆಲವೊಂದು ಮನೆಗಳು ಚೌಕಾಕಾರವಾಗಿರುತ್ತೆ ಅಂದರೆ ಸ್ಕ್ವಯರ್ ಆಗಿರುತ್ತೆ, ಕೆಲವೊಂದು ಮನೆಗಳು ರೆಕ್ಟಾಂಗಲ್ ಶೇಪಲ್ಲಿ ಇರುತ್ತೆ ಅಂದರೆ ಉದ್ದಕ್ಕೆ ಇರುತ್ತೆ. ಉತ್ತರ ಮತ್ತು ಪೂರ್ವಕ್ಕೆ ಮೇನ್ ಡೋರ್ ಇದೆ ಅಂದರೆ ನಾವು ಆ ಮನೆ ಒಳಗಡೆ ಎಂಟ್ರಿ ಆಗ್ತಾ ಇರೋವಾಗಲೇ ನಮಗೆ ಎಡಭಾಗದಲ್ಲಿ ಅಡುಗೆ ಮನೆ ಮತ್ತು ದೇವ್ರ ಮನೆ ಇರುತ್ತೆ. ಪೂರ್ವ ಆದಮೇಲೆ ದಕ್ಷಿಣ, ದಕ್ಷಿಣ ದಿಕ್ಕಲ್ಲಿ ಯಾವಾಗಲೂ ಅದನ್ನು ಕುಬೇರ ಮೂಲೆ ಅಂತಲೇ ಕರೀತಾರೆ. ಅಲ್ಲಿ ಮಾಸ್ಟರ್ ಬೆಡ್ರೂಮ್ ಇರುತ್ತೆ ಅಂದರೆ ಅಡುಗೆ ಮನೆ ಪಕ್ಕ ಬೆಡ್ರೂಮ್ ಇರುತ್ತೆ, ಅದನ್ನು ಮಾಸ್ಟರ್ ಬೆಡ್ರೂಮ್ ಅಂತ ಕರೀತಾರೆ. ಕೆಲವು ಕಡೆ ಅಲ್ಲಿ ದೇವ್ರ ಮನೆ ಕೂಡ ಮಾಡಿರ್ತಾರೆ ಕುಬೇರ ಮೂಲೆಯಲ್ಲಿ, ಅದು ಕೂಡ ಒಳ್ಳೆಯದೇ, ಏನೂ ತೊಂದರೆ ಇಲ್ಲ. ಇನ್ನು ಈ ಪೂರ್ವ ಮತ್ತು ದಕ್ಷಿಣದ ಮಧ್ಯ ಭಾಗದಲ್ಲಿ ಬರೋದೇ ಆಗ್ನೇಯ ಮೂಲೆ ಅಂದರೆ ಅಗ್ನಿ ಮೂಲೆ ಅಂತ ನಾವೇನು ಹೇಳ್ತೀವಿ. ಈಗ ನಮ್ಮ ಅಡುಗೆ ಮನೆಯಲ್ಲಿ ನಾವು ತೊಗೊಂಡ್ರೆ ಹೇಳ್ತಾ ಇದ್ದೀನಿ, ನಿಮ್ಗೆ ಆಗಲೇ ಕೂಡ ನಾನು ತೋರಿಸ್ತೆ ಅಲ್ವಾ. ಈಶಾನ್ಯ ಮೂಲೆ ಅಂದರೆ ಅಲ್ಲಿ ನಮಗೆ ಪಾತ್ರೆ ತೊಳೆಯುವಂಥ ಸಿಂಕ್ ಇರುತ್ತೆ, ಅಂದರೆ ಹೊರಗಡೆ ಕೆಲವ್ರ ಮನೆಗಳಲ್ಲಿ ಅಡುಗೆ ಮನೆಗೆ ಅಟ್ಯಾಚ್ ಆದಂಗೆನೆ ದೇವ್ರ ಮನೆ ಇರುತ್ತೆ, ಅದು ಕೂಡ ಒಳ್ಳೆಯದೇ. ಅಡುಗೆ ಮನೆಗೆ ಅಟ್ಯಾಚ್ ಆಗಿದ್ರೆ ಒಳ್ಳೆಯದು, ಬೆಡ್ರೂಮ್ಗೆ ಮತ್ತು ಬಾತ್ರೂಮ್ ಗೋಡೆಗಳಿಗೆ ಯಾವುದೇ ಕಾರಣಕ್ಕೂ ದೇವ್ರ ಮನೆ ಅಟ್ಯಾಚ್ ಆಗಿರಬಾರ್ದು, ಅದನ್ನು ನೀವು ನೋಡ್ಕೊಳ್ಳಿ. ಹಾಗಾಗಿ ಈಶಾನ್ಯ ಭಾಗದಲ್ಲಿ ದೇವ್ರ ಮನೆ ಬರುತ್ತೆ ಅಂದರೆ ಎಲ್ಲ ಒಳ್ಳೆಯದೇ. ದೇವ್ರ ಮನೆ ಪಕ್ಕದಲ್ಲಿ ಅಡುಗೆ ಮನೆ ಬರುತ್ತೆ, ಅಡುಗೆ ಮನೆ ಪಕ್ಕದಲ್ಲಿ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಅಂದರೆ ದಕ್ಷಿಣ ಮತ್ತು ಪಶ್ಚಿಮದ ಮಧ್ಯಭಾಗ ಬರುವಂಥ ಮೂಲೆನ ನಾವು ಕುಬೇರ ಮೂಲೆ ಅಂತಲೂ ಕರಿಬೋದು, ಅದನ್ನು ನೈಋತ್ಯ ಭಾಗ ಅಂತ ಕೂಡ ಕರಿತೀವಿ. ಆ ಭಾಗದಲ್ಲಿ ಮಾಸ್ಟರ್ ಬೆಡ್ರೂಮ್ ಬರಬೇಕು, ಮತ್ತು ಅಲ್ಲಿ ತುಂಬ ಒಳ್ಳೆಯದು ಭಾರವಾದ ವಸ್ತುಗಳನ್ನ ಇಡೋದ್ರಿಂದ ಹಾಗಾಗಿ ಅದನ್ನು ಕುಬೇರ ಮೂಲೆ ಅಂತಲೂ ಕೂಡ ಹೇಳ್ತಾರೆ. ಮತ್ತು ಅಲ್ಲಿ ಬೀರುಗಳು, ನಾವೇನು ಕ್ಯಾಶ್ ಎಲ್ಲ ಇಡ್ತೀವಿ ನೋಡಿ, ಅಂಥದನ್ನೆಲ್ಲ ಆ ಮೂಲೆಯಲ್ಲಿ ಇಡೋದು ತುಂಬ ಒಳ್ಳೆಯದು. ವಾಯುವ್ಯ ಭಾಗ ಅಂದರೆ ಅಲ್ಲಿ ವಾಶ್ರೂಮ್ಗಳು ಬರುತ್ತೆ. ಪೂರ್ವ ಅಥವಾ ಉತ್ತರದ ಬಾಗಿಲಿರುವಂಥ ಮನೆ ಒಳಗಡೆ ಎಂಟ್ರಿ ಆದಾಗ ನಮ್ಮ ಬಲಭಾಗಕ್ಕೆ ವಾಶ್ರೂಮ್ಗಳಿರುತ್ತೆ, ಎಡಭಾಗಕ್ಕೆ ದೇವ್ರ ಮನೆ ಅಡುಗೆ ಮನೆ ಬರುತ್ತೆ, ಬಲಭಾಗಕ್ಕೆ ಮಾಸ್ಟರ್ ಬೆಡ್ರೂಮು ಮತ್ತು ವಾಶ್ರೂಮ್ ಬರುತ್ತೆ. ಈ ರೀತಿ ಇರುತ್ತೆ. ಇದೊಂದು ಸಿಂಪಲ್ ವಾಸ್ತು ಅಷ್ಟೇ. ಇನ್ನೂ ಒಂದು ಸಿಂಪಲ್ ಟೆಕ್ನಿಕ್ ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ನಿಮ್ಮ ಮನೆ ಯಾವುದೇ ದಿಕ್ಕಿಗಿರಲಿ, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಆ ದಿಕ್ಕಿಗೆ ನೀವು ಮುಖ ಮಾಡಿ ನಿಮ್ಮ ಎರಡೂ ಕೈಯನ್ನು ಉದ್ದಕ್ಕೆ ಚಾಚ್ಕೊಳ್ಳಿ. ಚಾಚ್ಕೊಂಡಾದ್ಮೇಲೆ ಬಲಕ್ಕೆ ತಿರುಗಬೇಕು, ಅಂದರೆ ಕಾಲುಗಳು ಹಾಗೆ ಇರಬೇಕು, ನಿಮ್ಮ ಅರ್ಧ ಬಾಡಿ ಮಾತ್ರ ಕೈಗಳ ಸಮೇತ ನೀವು ಬಲಕ್ಕೆ ತಿರುಗಿದಾಗ ಅಲ್ಲಿ ನೋಡಿ ನಿಮ್ಮ ಎಡಗೈ ತುದಿ ಬಂದು ಈಶಾನ್ಯ ದಿಕ್ಕಿಗೆ ಇರುತ್ತೆ, ನಿಮ್ಮ ಬಲಗೈ ತುದಿ ಬಂದು ನೈಋತ್ಯ ದಿಕ್ಕಿಗಿರುತ್ತೆ. ಅಂದರೆ ಎಡಗೈ ತುದಿ ಕಡೆ ಬಂದು ಮೇನ್ ಡೋರ್ ಇರಬೇಕು, ಬಲಗೈ ತುದಿ ಕಡೆ ಬಂದು ಮಾಸ್ಟರ್ ಬೆಡ್ರೂಮ್ ಇರಬೇಕು, ಅದೆರಡು ಕೂಡ ಆಪೋಸಿಟ್ ಡೈರೆಕ್ಷನಲ್ಲೇ ಬರಬೇಕು. ಹಾಗೆ ನೀವು ಎಡಕ್ಕೆ ತಿರುಗಿದಾಗ
ಅಗ್ನಿ ಮೂಲೆ ಮತ್ತೆ ವಾಯುವ್ಯ ಮೂಲೆ ಬರುತ್ತೆ, ಅಂದ್ರೆ ಅಡುಗೆ ಮನೆ ಮತ್ತೆ ವಾಶ್ರೂಮ್ ಬರುತ್ತೆ. ಅದೆರಡು ಕೂಡ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಬರಬೇಕು. ಇದು ನಾಲ್ಕನ್ನ ನೀವು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಯಾವಾಗ್ಲೂ ಅಷ್ಟೇನೆ, ನೀವು ಯಾವುದೇ ಮನೆಗೆ ಹೋದ್ರೂ ಅಷ್ಟೇ, ನಿಮ್ಮ ಮೇನ್ ಡೋರ್ ಯಾವ ಕಡೆ ಇರುತ್ತೆ ಆ ದಿಕ್ಕಿಗೆ ಮುಖ ಮಾಡಿ ನಿಂತ್ಕೊಳ್ಳಿ, ಎಡಕ್ಕೊಂದ್ಸಲ ಬಲಕ್ಕೊಂದ್ಸಲ ತಿರ್ಕೊಳ್ಳಿ. ಮೇನ್ ಡೋರು ಮತ್ತೆ ಮಾಸ್ಟರ್ ಬೆಡ್ರೂಮು ಆಪೋಸಿಟ್ ಆಗಿರ್ಬೇಕು. ಅಡುಗೆ ಮನೆ ಮತ್ತೆ ವಾಶ್ರೂಮ್ ಆಪೋಸಿಟ್ ಆಗಿರ್ಬೇಕು. ದೇವ್ರ ಮನೆನ ನೀವು ಕನ್ಸಿಡರ್ ಮಾಡಬೇಡಿ, ಯಾಕೆ ಅಂದ್ರೆ ದೇವ್ರ ಮನೆ ಬಂದು ಈಶಾನ್ಯ ಮೂಲೆಗೇನೆ ಮಾಡಿರ್ತಾರೆ ಅಥವಾ ಕುಬೇರ ಮೂಲೆಗೆ ಮಾಡಿರ್ತಾರೆ. ಹಾಗಾಗಿ ನಿಮ್ಗೆ ಕುಬೇರ ಮೂಲೆನಲ್ಲಿ ಬೆಡ್ರೂಮ್ ಅಥವಾ ದೇವ್ರ ಮನೆ ಎರಡರಲ್ಲಿ ಯಾವ್ದು ಬಂದ್ರು ಕೂಡ ಒಳ್ಳೇದೇನೆ. ಈ ಒಂದು ಸಿಂಪಲ್ ಟೆಕ್ನಿಕ್ ಅನ್ನ ನೀವು ಫಾಲೋ ಮಾಡಿ ಹೆಚ್ಚಿಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಕೆಲವರೆಲ್ಲ ಕೇಳ್ತಾ ಇದ್ರಿ, ನಮ್ಮ ಮನೆ ದೇವ್ರ ಮನೆ ಪಶ್ಚಿಮಾಭಿಮುಖವಾಗಿದೆ, ಅಂದ್ರೆ ಪಶ್ಚಿಮಕ್ಕೆ ಇದೆ ದೇವ್ರ ಮನೆಯ ಬಾಗಿಲು, ಆ ರೀತಿ ಇರ್ಬೋದು ಅಂತ. ಖಂಡಿತವಾಗ್ಲೂ ಇರ್ಬೋದು. ದೇವ್ರ ಮನೆಯ ಬಾಗಿಲು ದಕ್ಷಿಣಕ್ಕೆ ಇರಬಾರ್ದು ಅಷ್ಟೇನೆ, ಅದೊಂದು ಬಿಟ್ಟು ಪೂರ್ವ ಪಶ್ಚಿಮ ಉತ್ತರಕ್ಕೆ ದೇವ್ರ ಮನೆ ಬಾಗಿಲು ಇರ್ಬೋದು, ತುಂಬಾನೇ ಒಳ್ಳೇದು. ಆಗ ಏನಾಗುತ್ತೆ, ಈಗ ಪೂರ್ವಕ್ಕೆ ದೇವ್ರ ಮನೆ ಇತ್ತು ಅಂದ್ರೆ ನಾವು ದೇವರನ್ನು ಕೂಡ ಪೂರ್ವಾಭಿಮುಖವಾಗಿ ಇಟ್ಟಿರ್ತೀವಿ. ನಾವು ಪೂಜೆ ಮಾಡುವಾಗ ಪಶ್ಚಿಮಾಭಿಮುಖವಾಗಿ ನಾವು ತಿರುಗಿ ಪೂಜೆ ಮಾಡ್ತಾ ಇರ್ತೀವಿ, ಅದು ಕೂಡ ಏನು ತಪ್ಪಲ್ಲ. ಇನ್ನು ದೇವ್ರ ಮನೆ ಉತ್ತರಕ್ಕೆ ಇದ್ರೆ ನಾವು ದಕ್ಷಿಣಾಭಿಮುಖವಾಗಿ ನಾವು ನಿಂತ್ಕೊಂಡು ಪೂಜೆ ಮಾಡ್ತೀವಿ. ನಾವು ಪೂಜೆ ಮಾಡುವಾಗ ದಕ್ಷಿಣಾಭಿಮುಖವಾಗಿ ನಿಂತು ಪೂಜೆ ಮಾಡ್ತೀವಿ, ಆದ್ರೆ ಕೂತ್ಕೊಂಡು ನಾವು ಸ್ತೋತ್ರ ಮಂತ್ರ ಎಲ್ಲಾನು ಹೇಳುವಾಗ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ನಾವು ಹೇಳಬೇಕು. ಇನ್ನೇನಾದ್ರೂ ದೇವ್ರ ಮನೆ ಪಶ್ಚಿಮಾಭಿಮುಖವಾಗಿದ್ರಂತೂ ಒಳ್ಳೇದೇನೆ, ಏನು ತೊಂದರೆ ಇಲ್ಲ. ಯಾಕಂದ್ರೆ ನಾವು ಪೂರ್ವಾಭಿಮುಖವಾಗಿ ನಿಂತ್ಕೊಂಡು ನಾವು ದೇವ್ರ ಪೂಜೆನ ಮಾಡ್ತೀವಿ, ಅದು ಕೂಡ ತುಂಬಾ ಒಳ್ಳೇದು. ಇನ್ನು ದಕ್ಷಿಣ ದಿಕ್ಕಿನ ಬಾಗ್ಲು ಬಗ್ಗೆ ಹೇಳಬೇಕು ಅಂತಂದ್ರೆ ಅದು ಕೂಡ ಒಳ್ಳೇದೇನೆ, ಆದ್ರೆ ಅದು ಆದಷ್ಟು ಅಂಗಡಿಗಳು ಫ್ಯಾಕ್ಟ್ರಿಗಳು ಆ ರೀತಿ ಇದ್ರೆ ಒಳ್ಳೇದು. ಮನೆ ಬಾಗಿಲು ತುಂಬಾ ಕೆಲವ್ರಿಗೆ ಮಾತ್ರ ಅದು ಆಗ್ಬರುತ್ತೆ ಅಷ್ಟೇ, ಪಶ್ಚಿಮ ಮತ್ತು ದಕ್ಷಿಣದ ಬಾಗಿಲು. ಉತ್ತರದ ಬಾಗಿಲು ಪ್ರತಿಯೊಬ್ಬರಿಗೂ ಸರ್ವಶ್ರೇಷ್ಠ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಉತ್ತರ ದಿಕ್ಕಿಂದ ಬೀಸುವಂತ ಗಾಳಿ ತುಂಬಾನೇ ಆರೋಗ್ಯಕರವಾಗಿರುತ್ತೆ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಹೇಳಿದೆ ಅಷ್ಟೇ. ಇನ್ನು ಪೂರ್ವ ದಿಕ್ಕಿಗೆ ಬಾಗಿಲಿರುವಂತ ಮನೆಯನ್ನ ನೀವು ಮಾಡ್ಕೊಂಡಿದ್ರು ಪರವಾಗಿಲ್ಲ, ಉತ್ತರ ದಿಕ್ಕಿಗೆ ಕಿಟಕಿ ಇರಬೇಕು, ಅದನ್ನ ಫಸ್ಟ್ ನೀವು ನೋಡ್ಕೊಳ್ಳಿ. ಪಶ್ಚಿಮ ದಿಕ್ಕಿನ ಬಾಗಿಲಾಗಿರ್ಬೋದು ಮತ್ತೆ ದಕ್ಷಿಣ ದಿಕ್ಕಿನ ಬಾಗಿಲೇ ಆಗಿರ್ಬೋದು, ಪೂರ್ವ ಮತ್ತು ಉತ್ತರಕ್ಕೆ ಕಿಟಕಿಗಳಿರ್ಬೇಕು. ಯಾವುದೇ ಕಾರಣಕ್ಕೂ ಆ ಭಾಗದ ಗೋಡೆಗಳು ಕ್ಲೋಸ್ ಆಗಿರಬಾರ್ದು. ಇನ್ನು ಕೆಲವರಿಗೆ ಮನೆ ಬಾಗಿಲ ಹತ್ರನೇ ಸಂಪ್ ಇದ್ರೆ ಒಳ್ಳೇದಾ ಅಂತ. ಕೆಲವು ಸಲ ಸಂಪ್ ಏನಾಗಿರುತ್ತೆ, ಹಾಲ್ಗೆ ಅಥವಾ ರೂಮ್ಗೆ ಜಾಯಿನ್ ಆಗ್ಬಿಟ್ಟಿರುತ್ತೆ. ಇನ್ನು ಕೆಲವು ಕಡೆ ಅಂತೂ ಹಾಲ್ ಒಳಗಡೆನೆ ಸಂಪು ಓಪನ್ ಮಾಡೋ ತರ ಇಟ್ಟಿರ್ತಾರೆ, ಅಥವಾ ರೂಮ್ ಅಲ್ಲಿ ಸಂಪ್ ಓಪನ್ ಮಾಡೋ ತರ ಇಟ್ಟಿರ್ತಾರೆ, ಈ ತರ ಎಲ್ಲ ಮಾಡ್ಬಿಟ್ಟಿರ್ತಾರೆ. ಆದ್ರೆ ಒಂದು ತಿಳ್ಕೊಳ್ಳಿ, ಮನೆ ಹೊರಗಡೆ ಅಂದ್ರೆ ಹೊಸ್ತಿಲ ಹತ್ರನೋ ಅಥವಾ ಬಾಗ್ಲ ಹತ್ರನೋ ಸಂಪ್ ಇದ್ರೆ ಏನು ತೊಂದರೆ ಇಲ್ಲ, ಒಳ್ಳೇದೇನೆ. ಅಥವಾ ಸಂಪ್ ಬಂದು ಮನೆ ಹಾಲ್ ಅಥವಾ ರೂಮ್ಗೆ ಅಟ್ಯಾಚ್ ಆಗಿರುತ್ತೆ ಅಂದ್ರೆ ಕೆಳಗಡೆಯಿಂದ ಅಟ್ಯಾಚ್ ಆಗಿರುತ್ತೆ ಅಂದ್ರೆ ಅದು ಕೂಡ ಏನು ತೊಂದರೆ ಇಲ್ಲ. ಆದ್ರೆ ಅದನ್ನ ಓಪನ್ ಮಾಡೋದ್ ಮಾತ್ರ ಹೊರಗಡೆಯಿಂದಾನೇ ಇರ್ಬೇಕು. ಮನೆ ಒಳಗಡೆ ಅದ್ರ ಓಪನ್ ಮಾಡೋ ತರ ಅಂದ್ರೆ ಅದ್ರ ಮುಚ್ಚುಳಗಳು ಮನೆ ಒಳಗಡೆ ಇರಬಾರ್ದು, ಹೊರಗಡೆ ಇರಬೇಕು ಅಷ್ಟೇ. ಕೆಲವ್ರಿಗೆ ಸ್ವಲ್ಪ ಭಯ ಇರುತ್ತೆ, ಯಾಕೆ ಅಂದ್ರೆ ಮನೆ ಮುಂಭಾಗದಲ್ಲಾಗಿರ್ಬೋದು ಒಳಗಡೆ ಅಥವಾ ಬೆಡ್ರೂಮ್ ಕಡೆ ಸಂಪ್ ಏನಾದ್ರೂ ಇತ್ತು ಅಂದ್ರೆ ದುಡ್ದಿರೋ ದುಡ್ಡೆಲ್ಲ ನೀರ್ ತರ ಖರ್ಚಾಗತ್ತೆ, ದುಡ್ಡು ಉಳಿಸೋದಿಕ್ ಆಗಲ್ಲ. ಹಾಗಾಗಿ ಇಂಥ ಮನೆಗಳನ್ನ ಅವರು ರಿಜೆಕ್ಟ್ ಮಾಡ್ತಾರೆ. ಆದ್ರೆ ಒಂದು ತಿಳ್ಕೊಳ್ಳಿ, ಇಡೀ ಭೂಮಿನೇ ಮೂರು ಭಾಗದಷ್ಟು ನೀರಿದೆ, ಒಂದು ಭಾಗದಷ್ಟು ಮಾತ್ರ ಭೂಮಿ ಇರೋದು. ನಮ್ಮ ದೇಹದಲ್ಲೂ ಅಷ್ಟೇ 70% ಅಷ್ಟು ನೀರೇ ಇರೋದು. ಹಾಗಾಗಿ ಸಂಪಿಗೂ ನಮ್ಮ ದುಡಿಮೆಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಮನೆ ಒಳಗಡೆ ಸಂಪ್ ಓಪನ್ ಮಾಡೋ ರೀತಿ ಇರಬಾರ್ದು ಅಷ್ಟೇ, ಮನೆಯಿಂದ ಹೊರಗಡೆ ಸಂಪ್ ಓಪನ್ ಮಾಡೋ ರೀತಿ ಇದ್ರೆ ಖಂಡಿತವಾಗ್ಲೂ ಏನು ತೊಂದರೆ ಇಲ್ಲ, ಒಳ್ಳೇದೇನೆ ಆಗತ್ತೆ. ಇನ್ನು ಸಣ್ಣ ಪುಟ್ಟ ವಾಸ್ತು ದೋಷ ಇದ್ರೆ ಅದಕ್ಕೆ ಪರಿಹಾರವಾಗಿ ಕೆಲವೊಂದು ವಸ್ತುಗಳನ್ನ ಮನೇಲಿ ಇಟ್ಕೊಂಡ್ರೆ ಸಾಕು, ಖಂಡಿತವಾಗ್ಲೂ ವಾಸ್ತು ದೋಷ ನಿವಾರಣೆ ಆಗ್ಬಿಡುತ್ತೆ. ಅದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತಿಳ್ಕೊಳ್ಳೋ ಆಸಕ್ತಿ ಇದ್ರೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಮತ್ತೆ ಸಿಗ್ತೀನಿ, ಹೋಗ್ಬರ್ಲಾ.